ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲ, ಆ್ಯಕ್ಚುಲಾಗಿ ಏನು ಕಾನ್ಸೆಪ್ಟ್ ಮಾಡಿದ್ದಾರೆ ಇಟ್ಸ್ ರಿಯಲಿ ಗ್ರೇಟ್, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು, ನಾನು ಹೇಳೋ ಹೇಳಿಕ್ಕಾಗಲ್ಲ. ಥ್ಯಾಂಕ್ ಯು. ಪರ್ಫಾರ್ಮೆನ್ಸಸ್ ಎಲ್ಲ ಹೇಗಿತ್ತು? ಹಾಂ ಸಾರಿ, ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಂದರೆ ಐ ಕ್ಯಾನ್ ಗಿವ್ 10 out of 10. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್, ಎಲ್ಲ ಸೀನ್ ಇಷ್ಟ ಆಯಿತು. ಅಫ್ಕೋರ್ಸ್ ದಿತ್ ಲವ್ ಪಾರ್ಟ್ ವಾಸ್ ವೆರಿ ಗುಡ್, ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲ ಕ್ಯಾರೆಕ್ಟರ್ಸು ತುಂಬ ಡೆಪ್ತ್ ಇತ್ತು, ಚೆನ್ನಾಗಿತ್ತು. ಒಳ್ಳೆ ಟೋಟಲ್ ಪರ್ಫಾರ್ಮೆನ್ಸು, ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಮೇನ್ಲಿ ಜೆಸ್ಸಿ ಆಗಿ ಮತ್ತು ಮೇನ್ ಕ್ಯಾರೆಕ್ಟ್ರು ಡೇವಿಡ್ ಆಗಿದೆ, ಎಲ್ಲ ಚೆನ್ನಾಗಿತ್ತು ಕ್ಯಾರೆಕ್ಟರ್. ಹಾಂ ಅದೇ 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 ಯುನೀಕ್ ಅನ್ಸಿತ್ತು. ಟ್ರೇಲರ್ ನೋಡಿದಾಗ ಸ್ವಲ್ಪ ಹಿಂಟ್ ಕೊಡ್ತಾರೆ, ಆದರೆ ಮೂವಿ ನೋಡಿದಾಗ ಗೊತ್ತಾಗೋದು ಯಾವ ಥರ ತಂದಿದ್ದಾರೆ ಮೂವಿಯಲ್ಲಿ ಅಂತ. ಸೊ ಚೆನ್ನಾಗಿತ್ತು ಸರ್. ನ್ಯೂ ಜಾನರ್ ಇದು ಕನ್ನಡ ಮೂವಿಗೆ, ಅದೇ ನ್ಯೂ ಜಾನರ್ ಇದು. ಲೈಕ್ ಇಂಥ ಮೂವೀಸ್ ಬಂದರೆ ನೋಡ್ತಾರೆ ಜನ, ಲೈಕ್ ಬರೀ ಕಮರ್ಷಿಯಲ್ ಮೂವೀಸ್ ಬರೀ ಹಿಂಗೆ ಮಾಡಿದರೆ ವರ್ಕೌಟ್ ಆಗೋಲ್ಲ, ಅಂದರೆ ಜನ ಭಾಳ ಚೇಂಜ್ ಕೇಳ್ತಾರೆ ಈಗ. ಸೊ ಈ ಥರ ಮೂವೀಸ್ ಬಂದರೆ ಓಡುತ್ತೆ ಮೂವೀಸ್. ಹಾಂ ಅದೇ ಟೈಮ್ ಟ್ರಾವೆಲ್ ತೋರಿಸಿದ್ದಾರೆ, ಲೈಕ್ ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ ಚೆನ್ನಾಗಿದೆ, ನೋಡ್ಬೋದು ಫ್ಯಾಮಿಲಿ ಸಮೇತ ಬಂದು ನೋಡಿ. ಚೆನ್ನಾಗಿತ್ತು ಸರ್ ಮೂವಿ, ತುಂಬ ಚೆನ್ನಾಗಿತ್ತು. ಸ್ಟೋರಿ ಲೈನ್, ಹೀರೋ ಆ್ಯಕ್ಟಿಂಗ್ ಅಫ್ಕೋರ್ಸ್, ಆ್ಯಂಡ್ ದಿಸ್ ಕ್ಯೂಟ್ ಟು ಬ್ಯೂಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಯಾ ಟೈಮ್ ಟ್ರಾವೆಲಿಂಗ್ ಥ್ರೂ ರೇಡಿಯೋ, ಹಾಂ ಐ ವಾಸ್ ಲಿಟಲ್ ಶಾಕ್ಡ್. ಯಾ ಥ್ಯಾಂಕ್ ಯು. ಮೂವಿ ಆ್ಯಕ್ಚುಲಿ ಪ್ಲೆಸೆಂಟ್ ಆಗಿದೆ, ತುಂಬ ಸಖತ್ತಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲ ಕಂಟೆಂಟ್ ಮೂವಿ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ, ಇದು ಕಂಟೆಂಟ್ ಮೂವಿ ಸಿಕ್ಕಿದೆ, ಬಂದ್ಬಿಟ್ಟು ಜನರ ಒಪ್ಕೊಬೇಕಷ್ಟೇ, ಒಪ್ಕೊಂಡು ಮೂವಿ ನೋಡಬೇಕು. ಮೂವಿ ನೋಡ್ಬಿಟ್ಟು ಮೂವಿ ಹೇಗಿಂದ ಬಂದು ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿದ್ರೆ ಇನ್ನೂ ಜನ ಬಂದು ನೋಡ್ತಾರೆ. ಈ ಮೂವಿಲಿ ಎಮೋಷನ್ಸ್ ಆ್ಯಂಡ್ ಲವ್ ಹಂಗೆ ಕ್ಯಾರಿ ಮಾಡಿದ್ದಾರೆ, ಥರ ಪ್ಲೆಸೆಂಟಾಗಿ ಕರ್ಕೊಂಡೋಗಿದ್ದಾರೆ, ಎಲ್ಲೂ ಬೇಜಾರಾಗಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಮ್ಯೂಸಿಕ್ ಹಂಗೆ ಜಲ್ಲ ಅಂತ ಇರುತ್ತೆ, ಸಕ್ಕತ್ತಾಗಿದೆ. ಮಾತ್ರ ಏನು ಪ್ಲೆಸೆಂಟಾಗಿ ತೊಗೊಂಡೋಗಿದ್ದಾರೆ ಅಂದರೆ ಅದು ಹೇಳೋದಕ್ಕಿಂತ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಹೌದು ಟೈಮ್ ಟ್ರಾವೆಲ್ ಎಲಿಮೆಂಟ್ ಇದೆ, ಬಟ್ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಥರ ಟೈಮ್ ಟ್ರಾವೆಲ್ ಮಾಡಿದ್ದಾರೆ, ಸಮ್ ಬೇರೆ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಬಟ್ ಇಲ್ಲಿ ಮಾಡಿರೋ ಟೈಮ್ ಟ್ರಾವೆಲ್ ಇರಲಿ, ಆ ಪ್ಲೆಸೆಂಟ್ ಅದು ಹೆಂಗೆ ಎತ್ಕೊಂಬಂದಿಲ್ಲ ಟೈಮ್ ಟ್ರಾವೆಲಲ್ಲಿ, ಆ ಎಮೋಷನ್ನು ಆ ಲವ್ ಹೆಂಗೆ ಎತ್ಕೊಂಬಂದಿದ್ದಾರೆ ಅಂದರೆ ಅದನ್ನು ಅದೇ ಸರ್ ಜನ ಬಂದು ನೋಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿದ್ರೆ ಇನ್ನು ಹೊಸ ಪ್ರತಿಭೆಗಳನ್ನ ಹೊಸ ಹೊಸ ಟೀಮ್ನ ಬೆಳ್ಸೋಕ್ಕೆ ಇಷ್ಟಪಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಫಾರ್ಮೆನ್ಸ್ ಹೆಂಗಾಗಿತ್ತು ಕನ್ನಡದಲ್ಲಿ ತುಂಬ ದಿನಗಳ ನಂತರ? ಒಂದು ನಾವು ಇತ್ತೀಚಿಗೆ ನೋಡಿರೋ ಸಿನಿಮಾಗಳಲ್ಲಿ ಒಂದು ಮೋಷನಲ್ಲಿ ಬಾಂಡಿಂಗ್ ಅಮೇಝಿಂಗ್, ಸ್ಟೋರಿ ತುಂಬ ಚೆನ್ನಾಗಿದೆ, ಈ ಆ್ಯಕ್ಟಿಂಗ್ ಅಂತೂ ಆ್ಯಕ್ಟಿಂಗ್ ಮತ್ತು ಸಿನಿಮಾ ಆಟೋಗ್ರಫಿ ಎಲ್ಲ ತುಂಬ ವಿಶೇಷವಾಗಿದೆ, ಚೆನ್ನಾಗಿದೆ. ಅದಂತರ ನಮ್ಮ ಚೈಲ್ಡ್ಹುಡ್ಗೂ ಫೀಲ್ ಆಯಿತು, ಚೆನ್ನಾಗಿ ಅನಿಸ್ತು, ಸೂಪರ್. ಟೈಮ್ ಟ್ರಾವೆಲ್ ಕೂಡ ಬ್ಲೆಂಡ್ ಮಾಡಿದ್ದಾರೆ. ಹೌದಾ, ನನಗೆ ಈ ಕ್ಷಣಕ್ಕೆ ಆ್ಯಕ್ಚುಲಿ ನೋಡಿರಿ ಇವಾಗ ಬಂದಿರೋದ್ರಿಂದ ಇನ್ನೊಂದು ಮನವಿ ಮಾಡ್ಕೊಳ್ಬೇಕು, ಅದು ನಾಟ್ ಓನ್ಲಿ ಒಂದು ಸಿಂಪಲ್ ಲೈನ್ ಸ್ಟೋರಿ ಅಲ್ಲ, ತುಂಬ ಒಳಗಡೆ ಇರೋದ್ರಿಂದ ಅದನ್ನೆಲ್ಲ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತಿದೆ, ತುಂಬ ಚೆನ್ನಾಗಿದೆ. ನೀವು ನೋಡಿ